chittasya padena vacham malam sharirasya cha vaidyakena yopakaroktam pravaram muninam patanjalim pranjaliranatosmi. ಎಲ್ಲರಿಗೂ ನಮಸ್ಕಾರ. ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇಂದಿನ ದಿನ ನಾನು ಡಿಸ್ಮೆನೋರಿಯಾ, ಅಂದರೆ ನಿಮಗೆ ಪಿರಿಯಡ್ಸ್ನ ಟೈಮ್ನಲ್ಲಾಗೋ ಪೇಯ್ನ್ಗೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಡಿಸ್ಮೆನೋರಿಯಾ ಅಥವಾ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಪಿರಿಯಡ್ಸ್ ಆಗೋಕ್ಕಿಂತ ಮುಂಚೆ ಅಥವಾ ಪಿರಿಯಡ್ಸ್ ಆಗಿದ್ದ ಟೈಮಲ್ಲಿ ತುಂಬ ಜನಕ್ಕೆ ನೋವಾಗುತ್ತೆ, ಮತ್ತು ಅದಕ್ಕೆ ಕೆಲವ್ರಿಗೆ ಸ್ಪೆಸಿಫಿಕ್ ರೀಸನಿಂದನೂ ಆಗುತ್ತೆ. ಅಂದರೆ ಫೈಬ್ರಾಯ್ಡ್ಸ್ ಇದ್ರೆ ಆಗುತ್ತೆ, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತೀವಿ ಅದರಿಂದ ಆಗುತ್ತೆ. ಕೆಲವ್ರಿಗೆ ಏನೂ ಕಾರಣ ಇಲ್ದಿರ ಚಿಕ್ಕ ವಯಸ್ಸಿಂದನೂ ಕ್ರ್ಯಾಂಪ್ಸ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೀವು ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ಎಲ್ಲ ಆಸನಗಳನ್ನ ನಿಮ್ಮ ಪಿರಿಯಡ್ಸ್ ಆಗೋದಕ್ಕಿಂತ ಒಂದು ವಾರಕ್ಕೆ ಮುಂಚೆ ನೀವು ಮಾಡೋಕ್ಕೆ ಶುರು ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಪಿರಿಯಡ್ಸ್ ಆಗಿದ್ದ ಟೈಮಲ್ಲಿ ನಿಮಗೆ ಪೇಯ್ನ್ ಕಮ್ಮಿ ಆಗುತ್ತೆ. ಇದನ್ನು ಪೂರ್ತಿ ತಿಂಗಳು ಸಹ ಮಾಡ್ಬೋದು, ಬರೀ ನಿಮಗೆ ಪಿರಿಯಡ್ಸ್ ಆಗಿರೋ 4-5 ಡೇಸ್ ಮಾತ್ರ ಇದನ್ನು ಮಾಡೋ ಹಾಗಿಲ್ಲ ಅಭ್ಯಾಸಗಳನ್ನ. ಇದು ಯಾಕೆ ಆಗೋದು ಮುಖ್ಯ ಕಾರಣ, ಒಂದು ಕಾರಣ ತಿಳಿದ್ಬಿಟ್ಟಿರೋ ಪ್ರಕಾರ, ನಿಮ್ಮ ಯೂಟ್ರಸ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ, ಆದ್ದರಿಂದಾಗಿ ಹೀಗೆ ಕ್ರ್ಯಾಂಪ್ಸ್ ಆಗುತ್ತೆ. ನಿಮ್ಮ ಯೂಟ್ರಸ್ ಒಂದು ಗ್ಲೋಬ್ ಥರ ತೊಗೊಂಡ್ರೆ ಅದರಲ್ಲಿ 3 ಲೇಯರ್ಸ್ ಆಫ್ ಮಸಲ್ಸ್ ಇರುತ್ತೆ, 3 ಭಾಗಗಳಿರುತ್ತೆ. ಒಂದು ಮತ್ತಿನ್ನೊಂದು ಕ್ರಿಸ್ ಕ್ರಾಸ್ ಆಗಿರುತ್ತೆ. ಅಲ್ಲಿ ಬ್ಲಡ್ ಸಪ್ಲೈ ಆಗದಿರೋದ್ರಿಂದ ಮತ್ತು ಆ ಮಸಲ್ಸು ಒಂದಕ್ಕೊಂದು ಕ್ಲೋಸ್ ಆಗಿ ಕ್ರಾಸ್ ಆಗಿ ಟೈಟ್ ಆಗಿದ್ದರಿಂದ ನಿಮಗೆ ಕ್ರ್ಯಾಂಪ್ಸ್ನ ಅನುಭವನ ನೀವು ಕಾಣ್ತೀರ. ಸೊ ಕೆಲವು ಆಸನಗಳನ್ನ ಮಾಡೋದ್ರಿಂದ ನಿಮ್ಮ ಯೂಟ್ರಸ್ಗೆ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ಮತ್ತು ಅಲ್ಲಿನ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆದಾಗ ಕ್ರ್ಯಾಂಪ್ಸ್ ಕಮ್ಮಿ ಆಗುತ್ತೆ ಕ್ರಮೇಣವಾಗಿ. ಮತ್ತು ಕೆಲವ್ರಿಗೆ ಜಾಸ್ತಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂಥವ್ರು ಕೂಡ ಈ ಆಸನ ಮಾಡೋದ್ರಿಂದಾಗಿ ನಿಮ್ಮ ಬ್ಲೀಡಿಂಗ್ನ ನಿಧಾನವಾಗಿ ಕಮ್ಮಿ ಕೂಡ ಮಾಡ್ಕೊಳ್ಬೋದು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ. ನಾನು ಆಗಲೇ ಹೇಳಿದಾಗೆ ಈ ಅಭ್ಯಾಸನ ನಿಮ್ಮ ಪಿರಿಯಡ್ಸ್ ಆಗೋದಕ್ಕಿಂತ ಒಂದು ವಾರಕ್ಕೆ ಮುಂಚಿತವಾಗಿ ಶುರು ಮಾಡಬೇಕು. ಮೊದಲನೇದಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋ ಆಸನ ಮಲಗಿ ಮಾಡೋ ಅಂಥ ಆಸನ. ಸೊ ನಿಧಾನವಾಗಿ ಶವಾಸನಕ್ಕೆ ಬರಬೇಕು. ಎಲ್ಲರೂ ಶವಾಸನಕ್ಕೆ ಬನ್ನಿ. ಕಾಲುಗಳನ್ನ ಅಗಲಿಸಿ ಕೈನ ದೇಹದಿಂದ ದೂರದಲ್ಲಿಟ್ಟು ಕತ್ತನ್ನು ವಿಶ್ರಾಂತಿಸಿ. ಇದರಲ್ಲಿ ಮಾಡ್ತಾ ಇರೋ ಆಸನ ಬಂದು ಪವನ ಮುಕ್ತಾಸನ. ನಿಧಾನವಾಗಿ ಎರಡೂ ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿ ತನ್ನಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕಾಲನ್ನ 90 ಡಿಗ್ರಿವರೆಗೂ ನೇರವಾಗಿ ಮೇಲಕ್ಕೆತ್ತಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಎರಡೂ ಕಾಲುಗಳನ್ನ ಮಡಚಿ ನಿಮ್ಮ ಕೈಗಳಿಂದ ಕಾಲುಗಳನ್ನ ಹಿಡೀರಿ, ಮತ್ತು ನಿಮ್ಮ ಹೊಟ್ಟೆನ ಕಾಲಿಂದ ಪ್ರೆಸ್ ಮಾಡಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ತಲೆನ ಮೇಲಕ್ಕೆತ್ತಿ ನಿಮ್ಮ ಹಣೆ ಅಥವಾ ನಿಮ್ಮ ಗಲ್ಲಾನ ಮಂಡಿಗೆ ಟಚ್ ಮಾಡಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕತ್ತನ ಕೆಳಗಿಳಿಸಿ ಉಸಿರನ್ನ ತಗೊಳ್ತಾ ಕಾಲನ್ನ ನೇರವಾಗಿ ಚಾಚಿ ಉಸಿರನ್ನ ಬಿಡ್ತಾ ಕಾಲುಗಳನ್ನ ಕೆಳಗಿಳಿಸಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಆಸನ ಮಾಡೋದ್ರಿಂದಾಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದಾಗಿ ಸಹ ನಿಮ್ಮ ಹೊಟ್ಟೆ ಮತ್ತು ಯೂಟ್ರಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಈ ಅಭ್ಯಾಸನ ನೀವು 3-4 ಸಲ ಮಾಡ್ಬೋದು. ಮತ್ತೊಮ್ಮೆ ಕಾಲನ್ನ ಜೋಡಿಸಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ್ನ 90 ಡಿಗ್ರಿವರೆಗೂ ಮೇಲಕ್ಕೆತ್ತಿ ಉಸಿರನ್ನ ಬಿಡ್ತಾ ಮಂಡಿಗಳನ್ನ ಮಡಚಿ ನಿಮ್ಮ ಕೈಗಳಿಂದ ಮಂಡಿನ ಇನ್ನು ಪ್ರೆಸ್ ಮಾಡಿ. ಉಸಿರನ್ನ ತಗೊಳ್ತಾ ನಿಮ್ಮ ಹಣೆನ ಅಥವಾ ಗಲ್ಲನ ಮಂಡಿಗೆ ಟಚ್ ಮಾಡಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ತಲೆನ ಕೆಳಗಿಳಿಸಿ ಉಸಿರನ್ನ ತಗೊಳ್ತಾ ಕಾಲನ್ನ ನೇರ ಮಾಡಿ ಉಸಿರನ್ನ ಬಿಡ್ತಾ ಕೆಳಗೆ ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ.
ನಿಧಾನವಾಗಿ ಕೂತ್ಕೊಳ್ಳೋ ಸ್ಥಿತಿ ಪೊಸಿಷನ್ಗೆ ಬರಬೇಕು. ಕಾಲುಗಳನ್ನ ಜೋಡಿಸಿ ನಿಧಾನವಾಗಿ ಬಲಗಡೆಯಿಂದ ಮೇಲಕ್ಕೆ ಬರಬೇಕು. ಈಗ ನಾನು ಮುಂದೆ ತೋರಿಸ್ತಾ ಇರೋ ಆಸನ ಬಂದು ಶಶಾಂಕಾಸನ. ಹೀಗೆ ಸ್ಥಿತಿಗೆ ಬಂದಮೇಲೆ ನಿಧಾನವಾಗಿ ವಜ್ರಾಸನಕ್ಕೆ ಬರಬೇಕು. ಒಂದೊಂದೇ ಕಾಲನ್ನ ಮಡಚಬೇಕು. ವಜ್ರಾಸನದಲ್ಲಿ ನಿಮ್ಮ ಕಾಲಿನ ಹಿಂಡಿ ಮೇಲೆ ನೀವು ಕೂತಿರಬೇಕು ಮತ್ತು ಕಾಲ್ಬೆರಳು ಹೆಬ್ಬೆರಳು ಒಂದಕ್ಕಿನ್ನೊಂದು ಟಚ್ ಆಗ್ತಿರಬೇಕು. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಉಸಿರು ತಗೊಳ್ತಾ ಮೇಲಕ್ಕೆ ಎತ್ತಬೇಕು ಮತ್ತು ಹಿಂದಕ್ಕೆ ಬಾಗಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಬೆನ್ನಿಂದ ಮುಂದಕ್ಕೆ ಬಾಗಬೇಕು. ಕೈಗಳನ್ನ ಮುಂದಕ್ಕೆ ಚಾಚಬೇಕು ಮತ್ತು ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ, ಹಿಂದಕ್ಕೆ ಸ್ಟ್ರೆಚ್ ಮಾಡಿ, ಉಸಿರನ್ನ ಬಿಡ್ತಾ ಕೈನ ಕೆಳಗಿಳಿಸ್ಬೇಕು. ಇದು ಬಂದು ಶಶಂಕಾಸನ ಹೇಗೆ ಮಾಡೋದು ಅಂತ. ಇದರಲ್ಲಿ ಬ್ರೀತಿಂಗ್ ಕೂಡ ಮಾಡ್ಬೋದು, ನೀವು ವಿತ್ ಹ್ಯಾಂಡ್ ಮೂಮೆಂಟ್ಸ್ ಆರ್ ವಿತೌಟ್ ಹ್ಯಾಂಡ್ ಮೂಮೆಂಟ್ಸ್. ಅಂದರೆ ಕೈನ ಆಡಿಸ್ತಾ ಕೂಡ ಮಾಡ್ಬೋದು, ಕೈ ಇಳ್ದಿರೋ ಕೂಡ ಮಾಡ್ಬೋದು. ಎರಡೂ ಸಹ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ನಾನು ಕೈನ ಯೂಸ್ ಮಾಡಿ, ಅಂದರೆ ಕೈನ ಆಡಿಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಧಾನವಾಗಿ ಉಸಿರು ತಗೊಳ್ತಾ ಕೈನ ಮೇಲೆ ಕೆತ್ತಬೇಕು, ಉಸಿರನ್ನ ಬಿಡ್ತಾ ಕೆಳಗೆ, ಉಸಿರನ್ನ ತಗೊಳ್ತಾ ಮೇಲೆ, ಹಿಂದಕ್ಕೆ ಬೆಂಡಾಗಿ, ಉಸಿರನ್ನ ಬಿಡ್ತಾ ಕೆಳಗೆ, ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ಮತ್ತು ಈ ಅಭ್ಯಾಸನ ಮಾಡುವಾಗ ನಿಮ್ಮ ಕೈನ ಆದಷ್ಟು ಮುಂದಕ್ಕೆ ಚಾಚಬೇಕು. ಹೀಗೆ ನೆಲದ ಮೇಲೆ ಸಂಪೂರ್ಣವಾಗಿ ರೆಸ್ಟ್ ಮಾಡೋ ಹಾಗಿಲ್ಲ. ನೀವು ಹೀಗೆ ಸ್ಟ್ರೆಚ್ ಮಾಡಿದಾಗ ನಿಮ್ಮ ಬೆನ್ನಲ್ಲಿ ಆದಷ್ಟು ಹೆಚ್ಚಾಗಿ ಸ್ಟ್ರೆಚ್ ಕೂಡ ಸಿಗುತ್ತೆ. ಆದ್ದರಿಂದಾಗಿ ಕೈನ ಕೂಡ ಮುಂದಕ್ಕೆ ತಳ್ಳಬೇಕು ಮತ್ತು ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ. ಇದು ಬಂದು ವಿತ್ ಹ್ಯಾಂಡ್ ಮೂಮೆಂಟ್ಸ್ ಕೈನ ಆಡಿಸ್ತಾ. ಮತ್ತೊಂದು ಕೈನ ಆಡಿಸ್ತೀರ ಕೂಡ ಮಾಡ್ಬೋದು. ಅದು ಹೇಗೆ ಅಂದರೆ ನಿಮ್ಮ ಕೈನ ಹಿಂದಕ್ಕೆ ಕಟ್ಟಬೇಕು, ಎರಡು ಕೈನ ಬಲಗೈನ ಎಡಗೈಯಿಂದ ಹಿಡಿಬೇಕು ಮತ್ತು ಬಲಗೈನ ಮುಷ್ಟಿ ಮಾಡಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಕೈನ ಮುಷ್ಟಿ ಮಾಡಬೇಕು, ನಿಮ್ಮ ಕೈನ ಲೂಸಾಗಿ ಹಿಡಿಬೇಕು ಎಡಗೈಯಿಂದ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಬೇಕು, ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಆಗಬೇಕು, ಉಸಿರನ್ನ ತಗೊಳ್ತಾ ಆಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ, ಉಸಿರನ್ನ ತಗೊಳ್ತಾ ಆಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ, ಉಸಿರನ್ನ ತಗೊಳ್ತಾ ಆಮೇಲೆ. ಈ ರೀತಿಯಾಗಿ ಕೈನ ಹಿಂದೆ ಕಟ್ಟಿ ಕೂಡ ನೀವು ಅಭ್ಯಾಸನ ಮಾಡ್ಬೋದು. ಇದು ಬಂದು ಶಶಾಂಕಾಸನ ಬ್ರೀತಿಂಗ್ ಮತ್ತು ಆಸನದಲ್ಲಿ ಮೇಂಟೈನ್ ಕೂಡ ನೀವು ಮಾಡ್ಬೋದು. ಈ ಆಸನನ ಅಭ್ಯಾಸ ಮಾಡುವಾಗ ನೀವು ಗಮನಿಸ್ಬೋದು, ನಿಮ್ಮ ಬೆನ್ನಲ್ಲಿ ಕೂಡ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಹೊಟ್ಟೆ ಭಾಗದಲ್ಲಿ ಕಂಪ್ರೆಷನ್ ಥರ ಆಗುತ್ತೆ. ಆದ್ದರಿಂದಾಗಿ ನಿಮ್ಮ ಪಿರಿಯಡ್ಸ್ ಟೈಮ್ನಲ್ಲಿ ಆಗೋ ಪೇಯ್ನ್ ಇದರಿಂದ ತಡೆಗಣಿಸ್ಬೋದು. ನಾನು ಮುಂದೆ ಹೇಳ್ಕೊಡ್ತಾ ಇರೋ ಆಸನ ಬಂದು ಮಾರ್ಜರಿ ಆಸನ ಅಥವಾ ಟೈಗರ್ ಬ್ರೀತಿಂಗ್ ಅಂತ ಹೇಳಿ. ಅದು ಕೂಡ ವಜ್ರಾಸನದಲ್ಲೇ ಮಾಡೋದು. ಹೇಗೆ ಅಂತ ನೋಡ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು. ಈಗ ನಿಮ್ಮ ಎರಡು ಮಂಡಿ ಮಧ್ಯೆ ನಿಮ್ಮ ಕೈಯಷ್ಟು ಗ್ಯಾಪ್ನ ಕೊಡಬೇಕು ಈ ರೀತಿಯಾಗಿ. ಹೀಗೆ ನಿಮ್ಮ ಎರಡು ಮಂಡಿಗಳ ನಡುವೆ ನಿಮ್ಮ ಕೈಯಷ್ಟು ಅಂತರ ಇರಬೇಕು. ಮತ್ತು ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಮಂಡಿ ಮುಂದೆ ಹೀಗೆ ನೀಡಬೇಕು. ನಿಧಾನವಾಗಿ ಮೇಲೆದ್ದು ನಿಂತ್ಕೊಳ್ಬೇಕು ಮತ್ತು ಹಿಂದೆ ಕೂಡ ನಿಮ್ಮ ಪಾದನ ಅಗಲಿಸ್ಬೇಕು.
ಸೊ ನಿಮ್ಮ ಕೈಗಳು ಮತ್ತು ಕಾಲುಗಳ ಮಧ್ಯೆ ಸಮವಾದ ಅಂತರ ಇರಬೇಕು. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕತ್ತನ್ನು ಮೇಲಕ್ಕೆ ಮಾಡಬೇಕು ಮತ್ತು ಬೆನ್ನನ್ನು ಕೆಳಕ್ಕೆ ಆರಿಸಿ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಬೆನ್ನಿನ ಭಾಗನ ಮೇಲಕ್ಕೆ ಮಾಡಬೇಕು ಮತ್ತು ಕತ್ತನ್ನು ಒಳಗೆ ತೊಗೊಂಡು ಹೋಗಬೇಕು. ಉಸಿರನ್ನ ತಗೊಳ್ತಾ ಕತ್ತು ಮೇಲೆ ಬೆನ್ನ ಕೆಳಗೆ, ಉಸಿರನ್ನ ಬಿಡ್ತಾ ನಿಮ್ಮ ಕತ್ತು ಕೆಳಗೆ ಬೆನ್ನು ಮೇಲೆ, ಉಸಿರು ತಗೊಳ್ತಾ ಕತ್ತು ಮೇಲೆ ಬೆನ್ನು ಕೆಳಗೆ, ಉಸಿರು ಬಿಡ್ತಾ ತಲೆ ಕೆಳಗೆ ಮತ್ತು ಬೆನ್ನಿನ ಭಾಗ ಮೇಲಕ್ಕೆ. ಈ ರೀತಿಯಾಗಿ ಸಹ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೆನ್ನು ಮತ್ತು ಹೊಟ್ಟೆ ಭಾಗದಲ್ಲಿ ಮೂಮೆಂಟ್ಸ್ ಆಗುತ್ತೆ. ಅದರಿಂದಾಗಿ ನಿಮ್ಮ ಪೇಯ್ನ್ ಕಮ್ಮಿ ಆಗೋದಕ್ಕೆ ಬಹಳನೇ ಸಹಾಯ ಆಗುತ್ತೆ. ನಿಧಾನವಾಗಿ ವಿಶ್ರಾಂತಿ. ಈಗ ಮಾಡಿರೋ ಎರಡು ಬ್ರೀತಿಂಗ್ ಎಕ್ಸಸೈಸಿಂದ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆನ ಗಮನಿಸಬೇಕು. ನಿಮ್ಮ ಹೊಟ್ಟೆ ಮತ್ತು ಬೆನ್ನಿನ ಭಾಗದಲ್ಲಿ ಕಂಪ್ರೆಷನ್ ಮತ್ತು ಸ್ಟ್ರೆಚಿಂಗ್ ಇವುಗಳಾಗಿದೆ, ಅದನ್ನು ಗಮನಿಸಬೇಕು. ಮುಂದಿನ ಆಸನ ಬಂದು ಬದ್ಧ ಕೋನಾಸನ ಅಥವಾ ಬಟರ್ಫ್ಲೈ ಪೋಸ್. ಮೊದಲಿಗೆ ಹಾಫ್ ಬಟರ್ಫ್ಲೈ ಮಾಡಬೇಕು, ನಂತರ ಫುಲ್ ಬಟರ್ಫ್ಲೈ. ಅಂದರೆ ಮೊದಲಿಗೆ ಒಂದು ಕಾಲಲ್ಲಿ ಮಾಡಿ ಮತ್ತೊಂದು ಸಲಾಗಿ ಎರಡು ಕಾಲಲ್ಲಿ ಮಾಡಬೇಕು. ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸಿ ಕೈ ದೇಹದ ಪಕ್ಕದಲ್ಲಿ ಮತ್ತು ಬೆನ್ನು ನೇರವಾಗಿರಬೇಕು. ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮರ್ಚಬೇಕು, ಮರ್ಚಿ ನಿಮ್ಮ ಪಾದನ ತೊಡೆಯ ಪಕ್ಕದಲ್ಲಿಡಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲನ್ನ ಮೇಲಕ್ಕೆ ಮಾಡಬೇಕು, ಉಸಿರನ್ನ ಬಿಡ್ತಾ ಕಾಲನ್ನ ಕೆಳಕ್ಕೆ ಪ್ರೆಸ್ ಮಾಡಬೇಕು. ಉಸಿರನ್ನ ಬಿಡ್ತಾ ಕಾಲು ಮೇಲಕ್ಕೆ, ಉಸಿರನ್ನ ತಗೊಳ್ತಾ ಕಾಲು ಕೆಳಗೆ. ಈ ರೀತಿಯಾಗಿ ಉಸಿರಾಟದ ಜೊತೆಗೆ ನೀವು ಅಭ್ಯಾಸನ ಮಾಡಬೇಕು. ಈಗ ನಿಧಾನವಾಗಿ ಕಾಲನ್ನ ನೇರವಾಗಿ ಚಾಚಿ ಮತ್ತೊಂದು ಕಾಲಲ್ಲಿ ಅಭ್ಯಾಸ ಮಾಡಬೇಕು. ಕಾಲನ್ನ ಮಡಚಿ ನಿಮ್ಮ ಎಡಗಾಲಿನ ಪಾದನ ಬಲಗಾಲಿನ ತೊಡೆ ಪಕ್ಕದಲ್ಲಿರಿಸಬೇಕು. ಉಸಿರನ್ನ ಬಿಡ್ತಾ ಕಾಲನ್ನ ಮೇಲಕ್ಕೆ ಮಾಡಬೇಕು, ಉಸಿರನ್ನ ತಗೊಳ್ತಾ ಕಾಲನ್ನ ಕೆಳಗೆ ಪ್ರೆಸ್ ಮಾಡಬೇಕು. ಉಸಿರು ಬಿಡ್ತಾ ಮೇಲೆ, ಉಸಿರು ತಗೊಳ್ತಾ ಕಾಲು ಕೆಳಗೆ. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಮತ್ತು ಈ ಅಭ್ಯಾಸನ ನೀವು 10-12 ಬಾರಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದರಿಂದ ನಿಮ್ಮ ಪೆಲ್ವಿಕ್ ರೀಜನಲ್ಲಿ ನಿಮ್ಮ ಪೆಲ್ವಿಕ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಅದರಿಂದಾಗಿ ಸಹ ನಿಮಗೆ ಪಿರಿಯಡ್ಸ್ನ ಪೇಯ್ನ್ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಧಾನವಾಗಿ ಕಾಲನ ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ಈಗ ಫುಲ್ ಬಟರ್ಫ್ಲೈ ಎರಡೂ ಕಾಲುಗಳನ್ನ ಮಡಚಿ ಅಭ್ಯಾಸ ಮಾಡಬೇಕು. ಎರಡೂ ಪಾದಗಳನ್ನ ಜೋಡಿಸಿ ನಿಮ್ಮ ದೇಹಕ್ಕೆ ಹತ್ತಿರ ತರಬೇಕು. ನಿಮ್ಮ ಪಾದನ ಎರಡು ಕೈಗಳಿಂದ ಹಿಡ್ಕೊಳ್ಬೇಕು ಮತ್ತು ನಿಧಾನವಾಗಿ ನಿಮ್ಮ ಕಾಲುಗಳನ್ನ ಫ್ಲ್ಯಾಪ್ ಮಾಡಬೇಕು. ಅಂದರೆ ಬಟರ್ಫ್ಲೈ ಮೂಮೆಂಟ್ಸ್ ಥರ ಈ ರೀತಿಯಾಗಿ ಕೊಡಬೇಕು. ನಿಮ್ಮ ಕಾಲು ಸಂಪೂರ್ಣವಾಗಿ ನೆಲಕ್ಕೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಕೆಲವ್ರಿಗೆ ಆಗೋದಿಲ್ಲ, ಪೂರ್ತಿ ಹತ್ತಿರ ತರೋದಕ್ಕೂ ಕಷ್ಟ ಆಗುತ್ತೆ ಮತ್ತು ನೆಲಕ್ಕೆ ಮುಟ್ಸೋದಕ್ಕೆ ಸಹ ತೊಂದರೆ ಆಗುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಕಾಲುಗಳ ಕೆಳಗೆ ಪಿಲ್ಲೋಸ್ನ ಸಹ ಇಟ್ಟು ಅಭ್ಯಾಸ ಮಾಡ್ಬೋದು. ಮತ್ತು ನಿಮಗೆ ಎಷ್ಟು ದೇಹಕ್ಕೆ ಹತ್ತಿರ ತರೋಕ್ಕಾಗುತ್ತೋ ಅಷ್ಟು ಹತ್ತಿರಕ್ಕೆ ತಂದು ಸ್ಟ್ರೆಚಿಂಗ್ ಮಾಡಿ ಅಭ್ಯಾಸ ಮಾಡಬೇಕು. ಹಾಗಂತ ತುಂಬ ಜಾಸ್ತಿ ಮಾಡೋ ಹಾಗಿಲ್ಲ, ನಿಮ್ಮ ಕೆಪ್ಯಾಸಿಟಿ ಅಂದರೆ ನೀವು ಎಷ್ಟು ಸ್ಟ್ರೆಚ್ ಮಾಡೋದಕ್ಕಾಗುತ್ತೆ ಅದನ್ನು ನೋಡಿ ನೀವು ಅಭ್ಯಾಸನ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಕಾಲುಗಳನ್ನ ಫ್ಲ್ಯಾಪ್ ಮಾಡಬೇಕು. ಈ ಅಭ್ಯಾಸನ ನೀವು 15-20 ಕೌಂಟ್ಸ್ ತನಕ ಮಾಡ್ಬೋದು. ಅಂದರೆ ಈ ರೀತಿಯಾಗಿ 1, 2, 3, 4, 5, 6, 7, 8, 9, 10 ಈ ರೀತಿಯಾಗಿ ಕೌಂಟ್ ಮಾಡ್ತಾ 20 ಕೌಂಟ್ಸ್ ತನಕ ಸಹ ನೀವು ಮಾಡ್ಬೋದು. ನಿಧಾನವಾಗಿ ನಿಮ್ಮ ಕಾಲುಗಳನ್ನ ಪ್ರೆಸ್ ಮಾಡಿ ಮುಂದಕ್ಕೆ ಚಾಚಿ ವಿಶ್ರಾಂತಿ.
ಈ ಅಭ್ಯಾಸ ಮೊದಲಿಗೆ ಬಟರ್ಫ್ಲೈ ಮೂಮೆಂಟ್ಸ್ ಥರ ಕೊಟ್ಟು ಅಂದರೆ ಕಾಲನ್ನು ಫ್ಲ್ಯಾಪ್ ಮಾಡಿದ್ಮೇಲೆ ಆಸನ ಸಹ ನೀವು ಅಭ್ಯಾಸ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸ್ಬೇಕು, ನಿಧಾನವಾಗಿ ಎರಡು ಕಾಲುಗಳನ್ನ ಮಡಚಿ ಪಾದನ ಜೋಡಿಸಿ ಕಾಲನ್ನ ನಿಮ್ಮ ದೇಹಕ್ಕೆ ಹತ್ರ ತರಬೇಕು. ನಿಮ್ಮ ಬೆನ್ನನ್ನು ನೇರವಾಗಿರಿಸ್ಬೇಕು. ನಿಧಾನವಾಗಿ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಕಾಲುಗಳನ್ನ ಪ್ರೆಸ್ ಮಾಡಬೇಕು, ಮತ್ತು ಉಸಿರನ್ನ ಬಿಡ್ತಾ ನೀವು ಮುಂದಕ್ಕೆ ಬೆಂಡ್ ಮಾಡಬೇಕು. ಈ ರೀತಿಯಾಗಿ ಮೊದಲಿಗೆ ಉಸಿರು ತಗೊಳ್ತಾ ಹಿಂದಕ್ಕೆ ಸ್ಟ್ರೆಚ್ ಮಾಡಿ, ಉಸಿರನ್ನ ಬಿಡ್ತಾ ನಿಮ್ಮ ಕೈಗಳಿಂದ ಕಾಲನ್ನ ಪ್ರೆಸ್ ಮಾಡ್ತಾ ಮುಂದಕ್ಕೆ ಬೆಂಡ್ ಆಗಬೇಕು. ನಿಮ್ಮ ಕೈಲಾಗುತ್ತೆ ಅಂದರೆ ನಿಮ್ಮ ಹಣೆನ ನೆಲಕ್ಕೆ ಮುಟ್ಸೋದಕ್ಕೆ ಪ್ರಯತ್ನ ಪಡ್ಬೋದು. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಈ ಅಭ್ಯಾಸನ ಸಹ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ನಿಮಗೆ ಅರ್ಧ ಮಾತ್ರ ಬೆಂಡ್ ಮಾಡೋಕ್ಕಾಗುತ್ತೆ ಅಂದರೆ ಅಷ್ಟು ಮಾಡಿದ್ರೂ ಸಹ ನಿಮಗೆ ಇದ್ರದ್ದು ಉಪಯೋಗ ಪಡಿಬೋದು. ನಿಧಾನವಾಗಿ ಮೇಲಕ್ಕೆ ಬಂದಮೇಲೆ ನಿಮ್ಮ ಎರಡೂ ಕಾಲುಗಳನ್ನ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಮಾಡೋದ್ರಿಂದ ಕಾಲಿಗೆ ರಿಲ್ಯಾಕ್ಸೇಷನ್ ಥರ ಸಿಗುತ್ತೆ. ಮತ್ತು ನಿಧಾನವಾಗಿ ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ಮತ್ತೆ ವಿಶ್ರಾಂತಿ. ಇದು ಬಂದು ಬದ್ಧ ಕೋನಾಸನ, ಬಟರ್ಫ್ಲೈ ಪೋಸ್. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಮತ್ತೊಂದು ಆಸನ ಬರುತ್ತೆ, ಅದು ಪ್ರೋನ್ ಪೊಸಿಷನಲ್ಲಿ ಮಾಡುವಂಥ ಆಸನ, ಭುಜಂಗಾಸನ. ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ನಿಧಾನವಾಗಿ ಪ್ರೋನ್ ಪೊಸಿಷನಲ್ಲಿ ಮಲಗಬೇಕು, ಅಂದರೆ ಹೊಟ್ಟೆ ಮೇಲೆ. ಈ ರೀತಿಯಾಗಿ ಪ್ರೋನ್ ಪೊಸಿಷನಲ್ಲಿ ಮಲಗಬೇಕು, ಕಾಲುಗಳೊಟ್ಟಿಗೆ ಕೈ ದೇಹದ ಪಕ್ಕದಲ್ಲಿ. ನಿಧಾನವಾಗಿ ಕೈಗಳನ್ನ ನಿಮ್ಮ ಎದೆ ಪಕ್ಕದಲ್ಲಿರಿಸ್ಬೇಕು. ಹೀಗೆ ನಿಮ್ಮ ಎಲ್ಬೋಸ್ ಆದಷ್ಟು ದೇಹಕ್ಕೆ ಹತ್ತಿರವಾಗಿರಬೇಕು. ಮತ್ತು ನಿಧಾನವಾಗಿ ಉಸಿರನ್ನ ತಗೊಳ್ತಾ ಈ ರೀತಿಯಾಗಿ ಮಲಗಬೇಕು. ನಿಧಾನವಾಗಿ ಪ್ರೋನ್ ಪೊಸಿಷನಲ್ಲಿ ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ, ನಿಮ್ಮ ಹಣೆ ನೆಲದ ಮೇಲೆ ಇರಬೇಕು. ನಿಧಾನವಾಗಿ ಎರಡು ಕೈಗಳನ್ನ ನಿಮ್ಮ ಎದೆ ಪಕ್ಕದಲ್ಲಿರಿಸ್ಬೇಕು. ಉಸಿರನ್ನ ತಗೊಳ್ತಾ ನಿಮ್ಮ ಹಣೆ, ಎದೆ ಮತ್ತು ಹೊಟ್ಟೆ ಭಾಗನ ಮೇಲಕ್ಕೆತ್ತಬೇಕು. ಇದರಲ್ಲಿ ನಿಮ್ಮ ಕೈಗಳು ಅರ್ಧ ಮಾತ್ರ ಮಡಚಿರಬೇಕು. ಹೀಗೆ ಸಂಪೂರ್ಣವಾಗಿ ನೇರ ಮಾಡೋ ಹಾಗಿಲ್ಲ, ಅರ್ಧ ಮಾತ್ರ ಇರಬೇಕು. ಮತ್ತು ನಿಮ್ಮ ಕತ್ತನ್ನು ಹಿಂದಕ್ಕೆ ಚಾಚಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೆಳಗೆ. ಈ ಆಸನದಲ್ಲಿ ಕೂಡ ನೀವು ಬ್ರೀತಿಂಗ್ ಮಾಡ್ಬೋದು, ಭುಜಂಗಾಸನ ಬ್ರೀತಿಂಗ್. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಹಣೆ, ಎದೆ, ಹೊಟ್ಟೆ ಭಾಗ ಮೇಲಕ್ಕೆ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗೆ ಬರಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈ ರೀತಿಯಾಗಿ ನೀವು ಬ್ರೀತಿಂಗ್ ಕೂಡ ಮಾಡ್ಬೋದು ಈ ಅಭ್ಯಾಸದಲ್ಲಿ. ಮತ್ತು ಭುಜಂಗಾಸನಕ್ಕೆ ಬಂದು ಮೇಂಟೆನೆನ್ಸ್ ಕೂಡ ಮಾಡಬೇಕು. ನಿಧಾನವಾಗಿ ಭುಜಂಗಾಸನಕ್ಕೆ ಬಂದು ಮೇಂಟೈನ್ ಮಾಡಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡ್ಬೋದು. 10-15 ಕೌಂಟ್ಸ್ ಮೇಂಟೈನ್ ಮಾಡಿ ನಿಧಾನವಾಗಿ ಕೆಳಗೆ ಬರಬೇಕು. ಸ್ಥಿತಿಗೆ ಬಂದು ವಿಶ್ರಾಂತಿ. ನಿಮ್ಮ ಕಾಲುಗಳನ್ನ ಅಗಲಿಸ್ಬೇಕು, ಹಿಂಡಿ ಒಂದಕ್ಕಿನ್ನೊಂದು ಟಚ್ ಆಗಬೇಕು. ನಿಮ್ಮ ಕೈ ಭುಜದ ಮೇಲೆ ಇರಿಸ್ಬೇಕು, ಮತ್ತು ಹಣೆನ ನಿಮ್ಮ ಕೈಗಳ ಮೇಲೆ ಇಡಬೇಕು. ಈ ರೀತಿಯಾಗಿ ಬಂದು ವಿಶ್ರಾಂತಿ. ಭುಜಂಗಾಸನದ ಅಭ್ಯಾಸದಿಂದ ಆಗಿರೋ ಬದಲಾವಣೆನ ಗಮನಿಸಬೇಕು. ಈ ಅಭ್ಯಾಸ ಮಾಡುವಾಗ ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ, ಮತ್ತು ಬ್ಯಾಕ್ ಕೂಡ ಪ್ರೆಷರ್ ಬೀಳುತ್ತೆ. ಇದರಿಂದಾಗಿ ನಿಮ್ಮ ಹೊಟ್ಟೆ ಭಾಗಕ್ಕೆ ಮತ್ತು ಯೂಟ್ರಸ್ಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಅದರಿಂದಾಗಿ ನಿಮ್ಮ ಡಿಸ್ಮೆನೋರಿಯಾ ಕೂಡ ಕಮ್ಮಿ ಆಗುತ್ತೆ. ಮತ್ತೊಂದು ಆಸನ ಇದೆ ಪ್ರೋನ್ ಪೊಸಿಷನಲ್ಲಿ, ಅದು ಬಂದು ಧನುರಾಸನ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮತ್ತು ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸಿ ಕೈನ ದೇಹದ ಪಕ್ಕದಲ್ಲಿರಿಸ್ಬೇಕು. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಮಡಚಿ ನಿಮ್ಮ ಕೈಗಳಿಂದ ಕಾಲನ್ನ ಹೀಗೆ ಆ್ಯಂಕಲ್ ಹತ್ರ ಹಿಡ್ಕೊಳ್ಬೇಕು.
ಈಗ ನಿಧಾನವಾಗಿ ನಿಮ್ಮ ಎದೆ ಮತ್ತು ಕಾಲನ ಮೇಲೆ ಕೆತ್ತಬೇಕು, ನಿಮ್ಮ ಹೊಟ್ಟೆ ಭಾಗದಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿಯಾಗಿ ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ, ಇದರಲ್ಲಿ ಬ್ರೀತಿಂಗ್ ಸಹ ಮಾಡ್ಬೋದು. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ಸ್ಥಿತಿಗೆ. ಕೆಲವ್ರಿಗೆ ಹೀಗೆ ಪೂರ್ತಿ ಮೇಲೆ ಕೆತ್ತೋದಕ್ಕೆ ಕಷ್ಟ ಆಗುತ್ತೆ, ಅಂಥವರು ಇದರದ್ದು ಸರಳವಾದ ಧನುರಾಸನ ಈ ರೀತಿಯಾಗಿ ಅಭ್ಯಾಸ ಮಾಡ್ಬೋದು. ನಿಮ್ಮ ಕಾಲುಗಳನ್ನ ಮರ್ಚಿ ಜಸ್ಟ್ ಕೈಗಳಿಂದ ಹೀಗೆ ಹಿಡಿದು ಹೀಗೆ ಮೇಲಕ್ಕೆ ಚೂರು ಎತ್ತೋದಕ್ಕೆ ಪ್ರಯತ್ನ ಪಡ್ಬೋದು. ಸಂಪೂರ್ಣವಾಗಿ ನಿಮ್ಮ ಎದೆನ ಮೇಲಕ್ಕೆ ಎತ್ತದ ಬೇಡ, ಸಿಂಪಲಾಗಿ ಕಾಲನ ಚೂರು ಮೇಲಕ್ಕೆ ಹೀಗೆ ಎತ್ತಿದ್ರೆ ಸಾಕು. ಈ ರೀತಿಯಾಗಿ ಸಹ ನೀವು ಅಭ್ಯಾಸನ ಮಾಡ್ಬೋದು. ಉಸಿರು ತಗೊಳ್ತಾ ಕಾಲು ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ಸ್ಥಿತಿಗೆ ಬಂದು ಮಕರಾಸನದಲ್ಲಿ ವಿಶ್ರಾಂತಿ. ಕಾಲುಗಳನ್ನ ಅಗಲಿಸಿ ಹಿಂಡಿ ಒಂದಕ್ಕಿನ್ನೊಂದು ಮುಖ ಮಾಡಿರಬೇಕು. ಕೈಗಳು ಭುಜದ ಮೇಲಿರಿಸಿ, ಕೈಗಳ ಮೇಲೆ ನಿಮ್ಮ ತಲೆನಿಡಿಸಿ ವಿಶ್ರಾಂತಿ. ಧನುರಾಸನದಲ್ಲಿ ಆಗಿರೋ ಬದಲಾವಣೆನ ಗಮನಿಸಿ ನಿಧಾನವಾಗಿ ಮೇಲಕ್ಕೆ ಬರಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಂದು ನೀವು ನಿಮ್ಮ ಪಿರಿಯಡ್ಸ್ನ ಮುಂಚಿತವಾಗಿ ಯಾವ್ಯಾವ ಅಭ್ಯಾಸಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಪಿರಿಯಡ್ಸ್ ಆಗೋದಕ್ಕಿಂತ ಒಂದು ವಾರಕ್ಕೆ ಮುಂಚೆ ನೀವು ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆ ಟೈಮಲ್ಲಿ ಪಿರಿಯಡ್ಸ್ ಪೇಯ್ನ್ ಕಮ್ಮಿ ಆಗುತ್ತೆ. ಮತ್ತು ಕೆಲವ್ರಿಗೆ 2-3 ದಿನ ಮುಂಚಿತವಾಗಿನೇ ಪೇಯ್ನ್ ಕೂಡ ಶುರು ಆಗುತ್ತೆ. ಅಂಥವರು ಕೂಡ ಇದನ್ನು ರೆಗ್ಯುಲರಾಗಿ ಮಾಡೋದ್ರಿಂದಾಗಿ ನಿಮ್ಮ ಪೇಯ್ನ್ ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ. ಈ ಅಭ್ಯಾಸನ ನಿರಂತರವಾಗಿ ಮಾಡ್ತಾ ಇರಿ. ಮತ್ತು ಇದನ್ನು ಇಂಥ ಟೈಮಲ್ಲೇ ಮಾಡಬೇಕು ಅಂತ ಇಲ್ಲ, ಪೂರ್ತಿ ತಿಂಗಳು ಕೂಡ ನೀವು ಅಭ್ಯಾಸನ ಮಾಡ್ಬೋದು. ಜಸ್ಟ್ ನಿಮಗೆ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಆ 4 ದಿನಗಳು ಮಾತ್ರ ನೀವು ಮಾಡೋ ಹಾಗಿಲ್ಲ ಅಷ್ಟೇ. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ TV. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣ್ ಶರಣಾರ್ಥಿ.